ಹಾಯ್, ಹಲೋ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಸಿಂಗ್. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೂ ಸಿ ಬ್ಯಾಂಗ್ಳೂರ್ ಚಾನಲಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಹಾಡನ್ನು ನಾ ಹಾಡುವೆ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲಿಂದ ಬರ್ತಿದ್ದೀರಾ? ಅಬ್ಬಿಗೆರೆಯಿಂದ ಬರ್ತಾ ಇದ್ದೇನೆ. ಏನು ಮಾಡ್ಕೊಂಡಿದ್ದೀರಾ? ನಾನು ಬಿ ಕಾಮ್ ಅಲಾಂಗ್ ವಿತ್ ಸಿ ಎ ಮಾಡ್ತಾ ಇದ್ದೇನೆ. ವೆರಿ ನೈಸ್. ಹಾಡೋದು ನಿಮ್ಮ ಹವ್ಯಾಸನ ಅಥವಾ ಕಲಿತಿದ್ದೀರಾ? ಹಾಡೋದು ಹವ್ಯಾಸ. ಫ್ಯೂಚರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನುವಂತಹ ಕ್ರೇಜ್ ಇದೆ. ತುಂಬ ಸಂತೋಷ. ಹೇಗೆ ಗೊತ್ತಾಯಿತು ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮಗೆ? ಮೊದಲನೇ ಸರಿ ಬಂದಾಗ ಆಡಿಷನ್ ಆ್ಯಕ್ಚುಲಿ ಕೆಳಗಡೆ ಟಿ ವಿ ಸ್ಕ್ರೀನ್ ಕೆಳಗಡೆ ಅರವಿಂದ್ ಸತೀಶ್ ಸರ್ ಅವ್ರ ನಂಬರ್ ಬಂತು. ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಆಡಿಷನ್ ಟೆಸ್ಟಲ್ಲಿ ಪಾಸಾಗಿ ಪಾಸ್ಔಟ್ ಆಗಿ ಇದು ನನ್ನ ಕಾರ್ಯಕ್ರಮದಲ್ಲಿ 6ನೇ ಸಾಂಗು. ತುಂಬ ಖುಷಿಯಾಯಿತು. ಯಾವ ಹಾಡನ್ನು ಹಾಡ್ತಿದ್ದೀರಾ ವೀಕ್ಷಕರಿಗೋಸ್ಕರ? ವೀಕ್ಷಕರಿಗೋಸ್ಕರ ತುಮ್ಹಿ ಹೋ ಸಾಂಗು ಕನ್ನಡ ವರ್ಷನ್ ಇದೆ, ಅದು ಹಾಡ್ತಾ ಇದ್ದಾನೆ. ಓಕೆ, ಡಿಫ್ರೆಂಟ್ ಆಗಿರೋ ಸಾಂಗನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. ಓವಲವೇ ನೀ ನೋಡುವ ನೋಟ, ಹೃದಯಕ್ಕೆ ಕೆಣಕಿದೆ ನೋಡಿದೆಯ, ನಿನ್ನ ನನ್ನ ಜನುಮದ ಗೆಳೆತನ, ಯುಗ ಯುಗದಿಂದಲಿಯಾನಿಸೆಯ, ಮರೆತರೆ ನಿನ್ನ ನನ್ನಿಂದಲೇನ ದೂರಗುವೇನು ಇಸೆಯ, ನನ್ನ ಕಲ್ಪನೆ ನನ್ನ ಕವಿತೆ ಪ್ರತಿಯುಸಿರಿನ ಪರಿತಪವುನಿ, ಜೀವನಿ ನರನಾಡಿನಿ ನನ್ನ ಕಂಬನಿ ಹನಿಬಿಂಬನಿ. ಓವಲವೇ ನೀ ಆಡಿಸೋ ಆಟ, ಜೀವವ ಹಿಂಡಿದೆ ಕೇಳಿದೆಯ, ಮೊದಲೇ ಸತ್ತು ಹೋದ ಈ ಮನಕ್ಕೆ ಮತ್ತೆ ಬಲಿಯನೆ ನೀಡುವೆಯ, ಇಂದು ಕಲಿತಿರುವೆ ಹೊಸ ಪ್ರೀತಿಯನು, ಇದಕ್ಕೆಲ್ಲವೂ ಕಾರಣ ನನ್ನ ಕಲ್ಪನೆ ನನ್ನ ಕವಿತೆನೆ ಪ್ರತಿಯುಸಿರಿನ ಪರಿತಪವುನಿ, ಜೀವನಿ ನರನಾಡಿನಿ ನನ್ನ ಕಂಬನಿ ಹನಿಬಿಂಬನಿ. ಒಂದೇ ಒಂದು ಆಸೆಯೆಂದು ನಿನ್ನಲ್ಲಿಯೇ ಜೀವವಿದು, ನನ್ನೆಲ್ಲ ನೋವನ್ನು ನೀನು ಮರೆಸು, ಈ ಬಾಳ ತುಂಬ ನೀನೇ ಆವರಿಸು, ನನ್ನ ಸಾವನ್ನು ನಾ ನಿನ್ನೆ ನೆನೆದು ನಗು ನಗುತ್ತಾ ಸಾಯುವೆ ನಾನು. ನನ್ನ ಕಲ್ಪನೆ ನನ್ನ ಕವಿತೆನೆ ಪ್ರತಿಯುಸಿರಿನ ಪರಿತಾಪವುನಿ, ಜೀವನಿ ನರನಾಡಿನಿ ನನ್ನ ಕಂಬನಿ ಹನಿಬಿಂಬನಿ. ನನ್ನ ಕಲ್ಪನೆ ನನ್ನ ಕವಿತೆನೆ ಪ್ರತಿಯುಸಿರಿನ ಪರಿತಾಪವುನಿ, ಜೀವನಿ
ನರನಾಡಿ ನನ ಕಂಬನಿ ಹನಿಬಿಂಬನಿ. ತುಂಬ ಚೆನ್ನಾಗಿ ಹಾಡಿದ್ರಿ ಅನಿಲ್. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಟೈಮು ಅನಿಸುತ್ತಿದೆ ಕನ್ನಡ ಸಾಂಗ್ನ ಹಿಂದಿಲಿ ಹಾಡಿದ್ರಿ, ಹೌದು. ಇವಾಗ ತುಮ್ ಹಿ ಹೋ ಹಿಂದಿ ಸಾಂಗ್ನ ಕನ್ನಡನಲ್ಲಿ ಹಾಡಿದ್ದೀರಾ, ಹೌದು. ಯೂನಿಕ್ ಆಗಿರಲಿ ಅಂತ ಹೇಳ್ಬಿಟ್ಟು. ತುಂಬ ಕ್ರಿಯೇಟಿವ್ ಇದೆ ನಿಮ್ಮ ಮೈಂಡ್. ಎಲ್ಲಿಂದ ಹುಡುಕ್ತೀರಾ ಸರ್ ಇವನ್ನೆಲ್ಲ? ಆಕ್ಚುಲಿ ಆನ್ಲೈನ್ ನಾನು ಹೋದಾಗ ಆಲ್ಬಮ್ಸ್ ನೋಡ್ತಾ ಇರ್ತೀನಿ. ಕೆಲವು ಆಲ್ಬಮ್ಸು ಹಿಂದಿ ವರ್ಷನ್ ಕನ್ನಡದಲ್ಲಿರುತ್ತೆ, ಕನ್ನಡ ವರ್ಷನ್ ಹಿಂದಿಯಲ್ಲಿ ಇರುತ್ತೆ. ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಯೂನಿಕ್ ಆಗಿ ಹಾಡಿದ್ರೆ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ಅಭಿಮಾನಿಗಳಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಸಾಂಗ್ಸ್ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಂತೋಷ ಸರ್. ಹೊಸ ವರ್ಷ ಹೊಸ ಹೊಸ ಹಾಡನ್ನು ಹಾಡ್ತಾ ಇದ್ದೀರಾ, ಹೀಗೆ ಮತ್ತಷ್ಟು ಹಾಡುಗಳನ್ನು ಹುಡ್ಕೊಂಡು ತೊಗೊಂಬನ್ನಿ ಇಲ್ಲಿ ಹಾಡಿ, ವೀಕ್ಷಕರನ್ನು ರಂಜಿಸಿ. ಇನ್ಫ್ಯೂಷನ್ ಮೀಡಿಯಾಟೆಕ್ ಹಾಗೂ ಸಿ ಬ್ಯಾಂಗ್ಳೂರ್ ವತಿಯಿಂದ ನಿಮಗೆ ಈ ಸರ್ಟಿಫಿಕೇಟ್. ಥ್ಯಾಂಕ್ ಯು. ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಹೇಳೋದು ಒಂದೇ, ಯಾವುದೇ ಪ್ರತಿಭೆಗಳಾದರೂ ಯಾರೇ ಆದರೂ ಕೂಡ ಈ ಚಾನೆಲ್ನಲ್ಲಿ ಹಾಡೋದನ್ನು ಹಾಡುವ ಕಾರ್ಯಕ್ರಮದಲ್ಲಿ ಎಲ್ಲ ವಯಸ್ಸಿನ ಪ್ರತಿಭೆಗಳನ್ನು ಅವಕಾಶ ಕೊಡ್ತಾ ಇದ್ದಾರೆ. ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವೆಲ್ಕಮ್. ಬನ್ನಿ ವೀಕ್ಷಕರೇ, ನಮ್ಮ ಮುಂದಿನ ಗಾಯಕರನ್ನು ಬರಮಾಡಿಕೊಳ್ಳೋಣ.